ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೋ ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜಯ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪುಟ 21 ಜಾಲೆ ಗಗನ ಚೀಪ ವೇಲಿಯೇ ಕಾವಾರ ಮಾಂಡಲ ರುಖಾಚೇನಿ ಆಯೇ ನಾನಾವಸ್ಥಾತ್ರೇ ಉದಯಲ ಅಸೇ. ಆಕಾಶವೇ ಬಳ್ಳಿಯಾಗಿರುವಂತೆ ಅಥವಾ ಗಾಳಿಯೇ ವ್ಯಾಪಿಸಿದೆ ವೃಕ್ಷಾಕಾರದಂತೆ ಅಥವಾ ಉದಯವಾಗಿರುವಂತೆ ಅವಸ್ಥಾತ್ರಯಗಳು. ಈ ಸಂಸಾರ ವೃಕ್ಷವು ಎಷ್ಟೊಂದು ವ್ಯಾಪಕವಾಗಿರುವುದೆಂದರೆ ಆಕಾಶವೇ ಬಳ್ಳಿಯಾಗಿರುವಂತೆ ಇರುತ್ತದೆ ಅಥವಾ ಗಾಳಿಯೇ ವೃಕ್ಷಾಕಾರದಂತೆ ವ್ಯಾಪಿಸಿರುವುದೋ ಅನ್ನುವಂತಿರುತ್ತದೆ ಅಥವಾ ಅವಸ್ಥಾತ್ರಯಗಳೇ ಉದಯವಾಗಿರುವಂತೆ ಅನಿಸುತ್ತವೆ. ಐಸಾಹ ಏಕು ವಿಶ್ವಾಕಾರು ವಿಟಂಕು ಉದಯಲಾದಾನ ರೂಖು ಊರ್ಧ್ವಮೂಳು. ಈ ರೀತಿಯಾಗಿ ಇದೊಂದು ವಿಶ್ವಾಕಾರದಲ್ಲಿ ನಿಬಿಡವಾದುದು ಉದಯಿಸಿದೆ ವೃಕ್ಷವೊಂದು ಊರ್ಧ್ವಮೂಲ. ಈ ರೀತಿಯಾಗಿ ಇದೊಂದು ವಿಶ್ವಾಕಾರದಲ್ಲಿ ನಿಬಿಡವಾಗಿ ಬೆಳೆದಿರುವುದು ಇಂಥ ಒಂದು ಊರ್ಧ್ವಮೂಲ ವೃಕ್ಷವು ಉದಯಿಸಿದೆ. ಆತ ಊರ್ಧ್ವಯ ಕವನ ಏಥೇ ಮೂಳತೆ ಕಿಂ ಲಕ್ಷಣ ಕಾ ಅಧೋಮುಖಪಣ ಶಾಖಾ ಕೈಸಿಯ. ಇದರ ಮೇಲಿರುವುದೇನು, ಬೇರುಗಳ ಲಕ್ಷಣವೇನು, ಏಕೆ ಹೊಂದಿದೆ ಅಧೋಮುಖವನ್ನು, ಶಾಖೆ ಹೇಗಿರುವ, ಇದರ ಮೇಲೆ ಏನಿರುವುದು, ಬೇರುಗಳ ಲಕ್ಷಣವೇನು, ಇದು ಏಕೆ ಅಧೋಮುಖವಾಗಿರುತ್ತದೆ, ಇದರ ಶಾಖೆಗಳು ಹೇಗೆ ಇರುತ್ತವೆ ಎಂಬ ಪ್ರಶ್ನೆಗಳಿದ್ದರೆ ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.